ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸ್ನೇಕ್ ಪ್ಲ್ಯಾಂಟ್ ಅಂದರೆ ಹಾವಿನ ಗಿಡ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹಾವಿನ ಗಿಡದ ಬಗ್ಗೆ ನಾನು ಹೇಳ್ತೀನಿ. 99% ಜನರಿಗೆ ಇದರ ಉಪಯೋಗನೇ ಗೊತ್ತಿಲ್ಲ, ಅಂದರೆ ಇದನ್ನು ಏನಕ್ಕೆ ಬಳಕೆ ಮಾಡ್ತೀವಿ, ಬರೀ ಅಲಂಕಾರಕ್ಕೆ ಅಂದ್ಕೊಬಿಟ್ಟಿದ್ದಾರೆ. ಆದರೆ ಇದು ಅಲಂಕಾರಿಕ ವಸ್ತು ಜೊತೆಗೆ ಇದರ ಪ್ರಯೋಜನ ಅಂತೂ ತುಂಬಾ ಇದೆ. ಇದನ್ನು ವಾಸ್ತುಗೂ ಕೂಡ ಇದನ್ನು ಬಳಕೆಯನ್ನಾಗಿ ಮಾಡ್ತೀವಿ. ಹಾಗೆ ಇದರ ಪ್ರಯೋಜನವನ್ನು ನಾನು ಮೊದಲು ಹೇಳಿಬಿಡ್ತೀನಿ. ಇದರ ಪ್ರಯೋಜನ ಅಂದರೆ ಇದು ಗಾಳಿಯಲ್ಲಿರ್ತಕ್ಕಂತಹ ಇಂಗಾಲದ ಡೈಆಕ್ಸೈಡನ್ನು ಪ್ಯೂರಿಫೈಯನ್ನಾಗಿ ಮಾಡಿ ಆಮ್ಲಜನಕವನ್ನು ಕನ್ವರ್ಟ್ ಮಾಡುತ್ತೆ ಇದು ಮನೆಯಲ್ಲೆಲ್ಲ. ಆದ್ದರಿಂದ ಇದು ಹೆಚ್ಚು ಆಮ್ಲಜನಕವನ್ನು ಕೊಡುವಂಥ ಏಕೈಕ ಸಸ್ಯಗಳಲ್ಲಿ ಈ ಸ್ನೇಕ್ ಪ್ಲ್ಯಾಂಟ್ ಕೂಡ ಒಂದು. ಹಾಗೆ ಇದರಲ್ಲಿ ಕ್ಯಾನ್ಸರ್ಕಾರಕ ಅಂಶ ಏನೇನಿದೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕ್ಯಾನ್ಸರ್ಕಾರಕ ಬ್ಯಾಕ್ಟೀರಿಯಸ್ಗಳು ಏನೇನಿದೆ ಅದನ್ನೆಲ್ಲ ಇದು ಹೀರ್ಕೊಳ್ಳುತ್ತೆ. ಆದ್ದರಿಂದ ಕ್ಯಾನ್ಸರ್ಕಾರಕ ಬ್ಯಾಕ್ಟೀರಿಯಾಗಳನ್ನು ಇದು ತಡೆಹಿಡಿಯುತ್ತೆ. ಅಂಥ ಸಸ್ಯ ಏನಂದರೆ ಇದು ಸ್ನೇಕ್ ಪ್ಲ್ಯಾಂಟ್. ಮತ್ತು ಇನ್ನೊಂದಿದೆ, ನಿಮ್ಮ ಸ್ಕಿನ್ ಅಲರ್ಜೀಸ್, ನಿಮಗೆ ತುಂಬ ಸ್ಕಿನ್ ಅಲರ್ಜೀಸ್ ಆಗ್ತಾ ಇದ್ದರೆ ಈ ಗಿಡವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಅಂದರೆ ನಿಮ್ಮ ಸ್ಟಡಿ ರೂಮಲ್ಲಾಗಿರ್ಬೋದು, ಅಥವಾ ನಿಮ್ಮ ಕೋಣೆಗಳಲ್ಲಾಗಿರ್ಬೋದು, ಅಥವಾ ನೀವು ಮಲಗೋ ಕೋಣೆಗಳಲ್ಲಾಗಿರ್ಬೋದು, ಅದನ್ನು ಇಟ್ಕೊಂಡ್ರೆ ಇದು ಕ್ಯಾನ್ಸರ್ಕಾರಕ ಅಲ್ಲದೆ ಇದು ಸ್ಕಿನ್ ಅಲರ್ಜೀಸ್ ಬ್ಯಾಕ್ಟೀರಿಯಾಸನ್ನು ಕೂಡ ಇದು ತಡೆಯುತ್ತೆ. ಇದು ಸೈಂಟಿಫಿಕ್ ಆಗಿಯೂ ಕೂಡ ಪ್ರೂವ್ ಆಗಿದೆ. ಹಾಗೆ ಇದರ ಮುಖ್ಯ ಗುಣ ಏನಪ್ಪ ಅಂದರೆ ಇದು ನೀವು 1 ತಿಂಗಳು ನೀವು ನೀರೇ ಹಾಕ್ಬಿಡ್ರಿ ಹಂಗೂ ಬೆಳೆಯುತ್ತೆ. ಇದು ಏಕೈಕ ಗಿಡ ಅಂತಲೇ ಹೇಳ್ಬೋದು. ನಾನು ಕೇರ್ ಮಾಡ್ತಾ ಇದ್ದೀನಿ ಮನೇಲಿ, ಒಂದೊಂದು ಸರಿ 20 ದಿವಸ ಆದರೂ ನೀರು ಹಾಕಲ್ಲ, 1 ತಿಂಗಳಾದರೂ ಮರೆತು ಬಿಡ್ತೀವಿ ನಾವು. ಆದರೆ ಈ ಗಿಡ ಮಾತ್ರ ನೀವು ನೀರು ಹಾಕ್ತೇನೆ, ಅಕಸ್ಮಾತ್ ವಾರದಲ್ಲಿ 1 ಸರಿ ಹಾಕಿದ್ರೂ ಸಾಕು, ಅಥವಾ ತಿಂಗಳಲ್ಲಿ 2 ಸರಿ ಹಾಕಿದ್ರೂ ಸಾಕು, ಅಷ್ಟು ಚೆನ್ನಾಗಿ ಇದು ಗಿಡ ಬೆಳೆಯುತ್ತೆ. ಹಾಗೆ ಇದರ ಕಾಂಡಗಳು ಅಲ್ಲಲ್ಲಿ ಪಕ್ಕಪಕ್ಕ ಬೆಳೀತಾ ಇರುತ್ತೆ, ಅವಾಗ ಅದನ್ನು ಕಿತ್ತು ಮತ್ತೆ ಬೇರೆದು ಹೊಸದಾಗಿಡ್ಬೋದು. ಮತ್ತು ಇನ್ನೊಂದು ವಿಶೇಷತೆ ಇದೆ, ಈ ಗಿಡಕ್ಕೆ ಬೇರೆ ಬೇಕಾಗಿಲ್ಲ, ಬರೀ ಎಲೆಯನ್ನು ಅರ್ಧ ಭಾಗ ಕಟ್ ಮಾಡಿ ನೀವು ಎಲ್ಲಾದರೂ ಒಂದು ಪಾಟಲ್ಲಿ ಅಥವಾ ಮಣ್ಣಲ್ಲಿ ಒಂಚೂರು ಇಟ್ಟರೆ ಸಾಕು, ಅದು ಬೇರ್ ಬಂದ್ಬಿಡುತ್ತೆ, ಅದೇ ಥರ ಬೆಳ್ಕೊಂಡೋಗುತ್ತೆ. ಅಂದರೆ ನೀವು ವಿತೌಟ್ ಕೇರಿಂಗ್, ನಾನು ಚೆನ್ನಾಗಿ ಮನೆಯಲ್ಲಿ ಇಂಡೋರ್ ಪ್ಲಾಂಟು ಇರಬೇಕು ಅಥವಾ ವಿತೌಟ್ ಕೇರಿಂಗ್ ನಾನು ಯಾವ ಥರ ಸಸ್ಯ ನೆಡಬೇಕು ಅಂದರೆ ಇದು ಪ್ರಯೋಜನಕಾರಿ. ಮತ್ತು ಇನ್ನು ವಾಸ್ತು ಪ್ರಕಾರ ಬರೋಣ. ವಾಸ್ತು ಪ್ರಕಾರ ಅಂತೂ ಈ ಗಿಡ ತುಂಬಾ ಒಳ್ಳೆಯದು. ಅಂದರೆ ಇದನ್ನು ಮನೆ ಎದುರುಗಡೆ, ಅಂದರೆ ಮನೆ ಬಾಕ್ಲಿನ ಎದುರುಗಡೆ ನೀವು ಬಂದಿದ ತಕ್ಷಣ ಈ ಗಿಡ ನಿಮ್ಮ ಮನೆಯಲ್ಲಿ ಕಾಣಿಸಿದ್ರೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ನಿಮ್ಮ ಮನೆ ಮೇಲೆ ಬೀಳೋದಿಲ್ಲ ಅಂತ ಕೂಡ ವಾಸ್ತು ಪ್ರಕಾರ ಆಗಿದೆ. ಕೆಲವರ ನಂಬಿಕೆನೂ ಇದೆ, ಇದು ಯಾವುದೇ ರೀತಿ ಕೆಟ್ಟ ದೃಷ್ಟಿ ನಿಮ್ಮ ಮನೆಯ ಮೇಲೆ ಬೀಳೋದಿಲ್ಲ. ಮತ್ತು ನಿಮ್ಮ ಮನೆ ಯಾವಾಗಲೂ ಸಮೃದ್ಧಿಯಾಗಿರಬೇಕು, ಅಂದರೆ ಲಕ್ಷ್ಮಿ ಯಾವಾಗಲೂ ನೆಲೆಸಿರಬೇಕು ಅಂದರೆ ಈ ಗಿಡವನ್ನು, ಮನಿ ಪ್ಲಾಂಟ್ ಜೊತೆಗೆ ಈ ಗಿಡವನ್ನು ಸಹ ನೀವು ಬೆಳೆಸಿದ್ರೆ ತುಂಬ ಒಳ್ಳೆಯದು. ಮತ್ತು ಯಾವ್ಯಾವ ವಾಸ್ತು ಪ್ರಕಾರ ನಾನು ಎಲ್ಲಿಟ್ಟರೆ ಚೆನ್ನಾಗಿರತ್ತಪ್ಪ ಈ ಗಿಡನ ಅಂದರೆ, ಇದಕ್ಕೂ ಒಂದು ಪರ್ಫೆಕ್ಟಾಗಿ ವಾಸ್ತು ಟಿಪ್ಸ್ ಹೇಳ್ತೀನಿ ನಾನು. ನಿಮ್ಮ ಮನೆಯಲ್ಲಿರಿ ದಕ್ಷಿಣದ ಕಡೆ, ದಕ್ಷಿಣದ ಮೂಲೆಗಳಲ್ಲಿ ಇಡಿ, ಹಾಗೆ ಪೂರ್ವದಲ್ಲಿ ಇಡಿ, ಹಾಗೆ ಆಗ್ನೇಯ ಭಾಗದಲ್ಲಿ ಇಡಿ. ಆಗ್ನೇಯ ಭಾಗದಲ್ಲಿ ನಿಮ್ಮ ಕಿಚನಲ್ಲಿ ಇಟ್ಟರೂ ಕೂಡ ತುಂಬಾ ಒಳ್ಳೆಯದು, ಇದು ವಾಸ್ತು ಪ್ರಕಾರ ಆಗ್ನೇಯದಲ್ಲಿ ಇಟ್ಟರೆ ಒಳ್ಳೆಯದು. ಮತ್ತು ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಇಡ್ಬೋದು ಈ ಗಿಡವನ್ನು ಅನ್ನೋದಾದರೆ, ನೀವು ಸ್ಟಡಿ ಟೇಬಲ್ ಮೇಲೆ ಇಟ್ಟರೆ ತುಂಬ ಒಳ್ಳೆಯದು, ಹಾಗೆ ನಿಮ್ಮ ಮಲಗುವ ಕೋಣೆಗಳಲ್ಲಿ ಇಡಿ, ಮತ್ತು ನಿಮ್ಮ ಹಾಲ್ನಲ್ಲಿ ಇಡಿ, ಎಲ್ಲಾದರೂ ಇಡ್ಬೋದು. ನೀವು ಆದಷ್ಟು ಸ್ಟಡಿ ಟೇಬಲ್ ಮೇಲೆ ಇಟ್ಟರೆ ಮಕ್ಕಳಿಗೆ ಒಂಥರ ಮೆಮೊರಿ, ಅಂದರೆ ಯಾವಾಗಲೂ ಒಳ್ಳೆಯ ಆಮ್ಲಜನಕ ಬರ್ತಾ ಇರುತ್ತೆ, ನಿಮ್ಮ ಮೆಮೊರಿ ಕೂಡ ಇಂಪ್ರೂವ್ ಆಗುತ್ತೆ, ಅಂದರೆ ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಗೆ ಆಗ್ತಾ ಇರುತ್ತೆ ಈ ಗಿಡದಿಂದ. ಹಾಗೆ ಇನ್ನೊಂದಿದೆ, ಇದನ್ನು ನೀವು ಲಕ್ಷ್ಮಿ ಸದಾಕಾಲ ಮನೆಯಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ವಾಸ್ತು ಪ್ರಕಾರದಲ್ಲಿ ಇದನ್ನು ಇಡ್ತೀವಿ. ಹಾಗೆ ಇದು ಮನೆಯಲ್ಲಿರ್ತಕ್ಕಂಥ ಕೋಣೆಯಲ್ಲಿ ಯಾವಾಗಲೂ ನೀವು ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಇರಬೇಕು ಅಂದರೆ ಈ ಗಿಡವನ್ನು ನೆಡಬೇಕು. ಅಂದರೆ ನಿಮ್ಮ ಮನೆಯಲ್ಲಿರೋಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ತೆಗೆದುಹಾಕಿ ಇದು ಒಳ್ಳೆ ಪಾಸಿಟಿವ್ ಎನರ್ಜಿ ಅಲ್ವಾ, ಸಕಾರಾತ್ಮಕ ಎನರ್ಜಿಯನ್ನು ಇದು ಕೊಡುತ್ತೆ. ನಿಮ್ಮ ಮನೆ ಯಾವಾಗಲೂ ಪ್ರಶಾಂತವಾಗಿರುತ್ತೆ. ಹಾಗೆ ಈ ಸ್ನೇಕ್ ಪ್ಲ್ಯಾಂಟ್ನ ಬೆಳವಣಿಗೆ ಕೂಡ ಅಷ್ಟೇ, ಇದು ಉದ್ದಕ್ಕೆ ಬೆಳೀತಾ ಹೋಗುತ್ತೆ. ಹಾಗೆ ಇದನ್ನು ಚಿಕ್ಕದಾಗಿ ಪಕ್ಕದಲ್ಲಿ ಕಾಂಡಗಳು ಇರುತ್ತೆ, ಅದರ ಮುಖಾಂತರ ನೀವು ಬೆಳೆಸ್ಬೋದು. ಮತ್ತು ಇದು ನೀವು ಕೇರ್ ಮಾಡೋದೇ ಬೇಡ, ಇದನ್ನು ಹಾವಿನ ಗಿಡ ಅಂತಲೂ ಸಹ ಕರಿತೀವಿ. ಇದು ಕೆಲವೊಂದು ಸಲ ಒಂದೊಂದು ಕಡೆ ಒಂದೊಂದಿರುತ್ತೆ, ನಾನಿಲ್ಲಿ ಒಂದು ಚಿಕ್ಕದಾಗಿ ತೋರಿಸ್ತೀನಿ. ಈ ಥರದ್ದು
ಗಿಡಗಳು ಒಂದು ಚಿಕ್ಕ ಪಾಟಲ್ಲಿ ಒಂದು ಎಲೆ ಅಥವಾ ಒಂದು ಕಾಂಡವನ್ನು ನೆಟ್ಟರೆ ಸಾಕು, ನೀವು ಸ್ಟಡಿ ಟೇಬಲ್ ಮೇಲೆ ಇಟ್ಕೋಬೋದು. ಇದರ ಪ್ರಯೋಜನ ನಾನು ಎಲ್ಲ ಹೇಳಿದ್ದೀನಿ. ಹಾಗೆ ಇದರ ಗುಣ, ಆರೋಗ್ಯಕರ ಗುಣಗಳು, ಆಮ್ಲಜನಕವನ್ನು ಹೆಚ್ಚಾಗಿ ಇದು ಬಿಡೋದ್ರಿಂದ, ಅಂದರೆ ನಿಮ್ಮ ಇಂಗಾಲದ ಡೈಆಕ್ಸೈಡನ್ನು ಹೀರಿ ಆಮ್ಲಜನಕವನ್ನು ಇದು ಬಿಡೋದ್ರಿಂದ ತುಂಬ ಒಳ್ಳೆಯದಿದು. ಮತ್ತು ನಿಮ್ಮ ಕ್ಯಾನ್ಸರ್ಕಾರಕ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಇದು ತಡೆಯುತ್ತೆ. ಹಾಗೆ ಮನೆಯ ವಾಸ್ತುವಿನ ಸಮೃದ್ಧಿ, ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಚೆನ್ನಾಗಿರಬೇಕು ಅಂದರೆ ಈ ಗಿಡವನ್ನು ನೆಡಬೇಕು. ಮತ್ತು ನಿಮ್ಮ ಮನೆಯಲ್ಲಿರುವ ಮಕ್ಕಳ ಬುದ್ಧಿಶಕ್ತಿ ಅಥವಾ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗಬೇಕಂದ್ರೆ ಇದನ್ನು ಸ್ಟಡಿ ಟೇಬಲ್ ಮೇಲೆ ಇಟ್ಕೊಳ್ಳಿ. ಹಾಗೆ ನಿಮ್ಮ ಆಫೀಸ್ನಲ್ಲಿ ಅಥವಾ ನೀವೆಲ್ಲಾದರೂ ಇರಿ, ಒಂದು ಅಂಗಡಿಗಳಲ್ಲಿ ಈ ಗಿಡವನ್ನು ಇಡ್ಬೋದು. ಹಾಗೆ ಇದನ್ನು ಮೇಂಟೆನೆನ್ಸ್ ಕೂಡ ತುಂಬ ಸುಲಭ ಇದೆ. ಅದಕ್ಕೋಸ್ಕರ ಇದನ್ನು ನಿಮ್ಮ ಮನೆಯಲ್ಲಿ ಇದನ್ನು ಬಳಕೆ ಮಾಡ್ಕೊಳ್ಳಿ. ಹಾಗೆ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ನೆಟ್ಟು ಒಳ್ಳೆಯ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಾಗಿರಲಿ ಅಂತ ಹೇಳ್ತೀನಿ. ನಾನು ಇಂದಿರಾ ಲೋಕೇಶ್. ರೆಡ್ ಕೈಟ್ ಕನ್ನಡ ಚಾನಲನ್ನು ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಜೈ ಭಾರತ್.